लफंग राजा, लफंग राजर नानु वेदिके मेले बरमाडिकोळ्ळुत्तेने। दयविट्टु निम्मेल्लरू जोरागि सुळ्ळे चेप्पाले अंदुके लफंग राजर नानु वेदिके मेले बरमाडिकोळ्ळुत्तेने। इल्लिवरेगू कर्नाटकदल्लि 5 लक्ष अभिमानिगळन्नु होंदिरुवंतह लफंग राजावरु 500 क्कू हेच्चु वीडियोस्गळन्नु माडि जनमानसदल्लि अजरामरवागि कूत्कोंडिरुवंतह नम्म निम्मेल्लर प्रीतिय लफंग राज। ಮೊದಲು ಜಂಕಳಿಗೆ ಬಂದ್ರಿ ಬಾಳ ವರ್ಷದಿಂದ ಸೆಂಟ್ರಿಂಗ್ ಕೆಲಸ ಮಾಡ್ತೀನಿ ಮಾವ ತಿನ್ಕೊತ ಅನ್ಕೊಂಡಿರ್ಲಿಲ್ಲ ಒಂದ್ಸಲ ಇದೇ ಜಂಕಳಿಗೆ ವೇದಿಕೆ ಮೇಲೆ ಬರ್ತೇನಂತ ಎಲ್ಲ ನಮ್ಮ ಹುಡುಗರ ಪವರ್ ಥ್ಯಾಂಕ್ ಯು ಅಲ್ಲ ನಿಮ್ಮ ಅಭಿಮಾನಿಗಳು ಜಮಖಂಡಿ ಒಳಗೆ ಅಷ್ಟೇ ಅಲ್ರಿ ಅನಾಹುತ ಅನಾಹುತ ಅಭಿಮಾನಿಗಳು ಅದಾರ ಥ್ಯಾಂಕ್ ಯು ಅಲ್ಲ ಅದು ಏನು ಗೊತ್ತಿಲ್ಲ ನಿಮ್ಮ ನೋಡಿದ್ರೇ ಹಾಲು ಕೆಸರು ಕುಡಿದಾರ ಅವ್ರು ಹಾಗಾಗಿ ನಿಮಗೆ ಈ ಕಾರ್ಯಕ್ರಮದ ಬದಲಾಗಿ ವಿಶೇಷವಾಗಿ ಇವತ್ತು ನಮಗೆ ವಿಶೇಷ ಒಂದು ಸನ್ಮಾನ ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲೆ ಐತಿ ಈ ಕಾರ್ಯಕ್ರಮದ ಬದಲಾಗಿ ನಿಮ್ಮ ಅನಿಸಿಕೆಗಳು ಏನು ಶ್ರೀ ಮಹಾಗಣಪತಿ ಉತ್ಸವ ಸಮಿತಿ ಕಮಿಟಿ ಅವರಿಗೆ ನಾ ತುಂಬಾ ಧನ್ಯವಾದಗಳು ಹೇಳ್ತೀನಿ ಯಾಕಪ್ಪ ಅಂದ್ರೆ ಎಲ್ಲೋ ಒಂದು ಕಡೆ ಎದ್ದವ್ರು ನಾವ ಇಲ್ಲಿ ಬಹಳಷ್ಟು ನಮ್ಮ ಕಲಾವಿದರ ನೋಡಾತಿರ್ಬೇಕು ಯೂಟ್ಯೂಬ್ ಚಾನಲ್ದಾಗಲಿ ಇನ್ಸ್ಟಾದಾಗಲಿ ತನ್ನನ್ನು ಪ್ರತಿಭೆ ತೋರಿಸಿ ಏನೋ ಒಂದು ಸ್ವಲ್ಪ ಜನರ ಮನಸ್ಸಿಗೆ ಗೆದ್ದಾರೆ ಯಾಕಪ್ಪ ಅಂದ್ರೆ ನಿಜವಾದ ಜೀವನದಾಗ ಎಷ್ಟು ಮಂದ್ಯಾಗ ಅದ ಅನ್ಕೊಂಡ್ಕಿಂತ ಎಷ್ಟು ಮಂದಿ ಮನುಷ್ಯನಾಗ ಮುಖ್ಯ ಸೊ ಈಗಿನ ಹುಡುಗರಿಗೆ ಈಗ ಯಾರು ಸಲ ನನ್ನ ಎಂಟ್ರಿ ಆಯ್ತು ಬದಾಮ ಬದಾಮ ಹಾಯ್ಚಿರು ಇನ್ನೂ ಆದ್ರೂ ನಾನು ಸೂತ್ ಬಿಡುವಾತದ ಯಾಕಂದ್ರೆ ರೀತಿ ಕಣ್ಣಾಗ ಯಾವ್ದು ಪಡ್ಕಂದ್ರೆ ತಲಿ ಗಿರ್ ಅಂದ್ಬಿಡುದು ಮಿರೇಜ್ದಾಗ ಒಂದ್ಸಲ ಅಡ್ಮಿಟ್ ಮಾಡಿರಿ ನನಗೆ ಯಾಕಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಏನಾರ ನಿಂಗರಾಜ್ ಅನ್ನೋದು ಏನಾರ ಕೇಳ್ಬೇಕಪ್ಪ ಅಂದ್ರೆ ಇವ್ರು ಬಂದ್ ಬಿಡ ಹಿಂಗ ಸೊ ಮೀಡಿಯಾ ಅನ್ನೋದು ಯಾರ ರೇಂಜ್ಗೆ ಹೋಗೈತೆ ಅನ್ನೋದು ಸ್ಮ್ಯಾಲ್ ಗೊತ್ತಾಕತಿ ಈಗ ಮೈನ ಮೈನ ಒಬ್ಬ ಅಣ್ಣ ಬಂದನು ಮೊದಲು ಫೇಮಸ್ ಆಗ್ಬೇಕಾದ್ರೆ ಏನೋ ಮಾಡ್ಬೇಕಾಗತ್ತೆ ಒಂದ್ ನಿರ್ದೇಶಕನ ಹುಡ್ಕೊಡ್ರಿ ಪ್ರೊಡ್ಯೂಸರ್ ನೀಡ್ರಿ ಹಂಗ ಮಾಡ್ರಿ ಸಿನಿಮಾ ತೆಗೀರಿ ಅಲ್ಲಿ ಹೋಗ್ರಿ ಅಂತ ಹೇಳಿ ಬಟ್ ಅದೇನೀಗಿಲ್ಲ ಟ್ಯಾಲೆಂಟ್ ಅನ್ನೋದು ಯಾರು ಅಪ್ಪನ ಸತ್ತಲ್ಲ ಯಾಕಪ್ಪ ಅಂದ್ರೆ ಅದಕ್ಕೆ ಎಕ್ಸಾಂಪಲ ನಮ್ಮ ಮೈನ ಮೈನ ನಮ್ಮ ಅಣ್ಣ ಬಂದಣ್ಣ ಕಾಪಿನಾಡ್ ಚಂದು ಸೊ ನಮ್ಮ ಕೈಯಾಗ ಮೊಬೈಲ್ ಐತಿ ನಮ್ಮ ಹೆಸರಲ್ಲಿ ಐಡಿ ಐತಿ ನಮ್ಮ ಕಡೆ ಟ್ಯಾಲೆಂಟ್ ಅಂದ್ರೆ ತೋರ್ಸಕ್ಕೆ ಅದೇನೀಗಿನ ಈಸಿ ಐತಿ ಯಾಕಂದ್ರೆ ಮೀಡಿಯಾ ಅನ್ನೋದು ಈ ನಮ್ಮನೆ ಅಡಿಕ್ಟ್ ಆಗಿಬಿಟ್ಟು ನಾವ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಸ್ಪೆಷಲ್ ಆಗಿ ಹೇಳಕ್ ಇಷ್ಟಪಡ್ತಾನೆ ಯಾಕಪ್ಪ ಅಂದ್ರೆ ಬೆಳಿಗ್ಗೆ ಅದು ಮಯಾಗ ಹುಡುಗ ಕೈಯಾಗ ಮೊಬೈಲ್ ಇರೋ ಸಂದಾಸ್ ಹೋಗಲ್ಲವ ಈ ರೇಂಜ್ಗೆ ಆಗಿಬಿಟ್ಟು ಸೊ ಇದಕ್ಕಾಗ್ತೈತೆ ನಮ್ಮ ಕಡೆ ಉತ್ತರ ಕರ್ನಾಟಕ ಪ್ರೀತಿ ಯಾಕಪ್ಪ ಅಂದ್ರೆ ನಾವು ಉತ್ತರ ಕರ್ನಾಟಕ ಮೈಂದಿ ಬೆಲ್ಲದ ಬೆಲ್ಲದ ಪೇಂಟ್ ಇದ್ದಂಗ ತಿಂದ್ರ ಸ್ವೀಟ ಅದ ತಲಿಯಾಗ ಹಾಕ್ರ ಏಟ ಈ ರೇಂಜ್ಗೆ ಅದ ನಾವ ಎಂತ ಸಂಡಲ್ ಹೊಡೆದಾಗ ಕಲಾವಿದ್ರ ಬೇಯಿಸಂತ ನಮ್ಮ ಉತ್ತರ ಕರ್ನಾಟಕ ಮೈಂದಿ ಸೊ ಇದಕ್ಕೆ ಅಕ್ಕಗಳು ಆರಾಮ್ರಿ ಧಾರಾವಾಹಿ ಹೋತ್ಯಾಮಲ್ರಿ ಇವತ್ತ ಪುಟ್ಟ ಗೌರಿ ದೊಡ್ಡ ಗೌರಿ ನಾನು ನೋಡಕ್ರೆ ಮತ್ತೆ ವಾರಿನಾಗ ಒಂದ್ ಸಲ ಇರತ್ತೈತ್ರಿ ಜಡ್ತಿ ನೋಡಕ್ರೆ ಇಂಥ ಕಾರ್ಯಕ್ರಮಗಳು ಒಂದು ಅವಕಾಶ ಸಿಕ್ಕಿರ್ತೈತಿ ಸೊ ಉತ್ತರ ಕರ್ನಾಟಕ ಪ್ರೀತಿ ಬಗ್ಗೆ ಮಾತಾಡ್ತೀನಿ ನಮ್ಮ ಅಣ್ಣಗಳು ಅದ ನಮ್ಮ ಗೀಚೆ ನಮ್ಮ ಅಕ್ಕಗಳು ಅದ ನಮ್ಮ ಗೀಚೆ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಾನು ಮಂಗಳೂರ ಉಡುಪಿ ಆ ಸೈಡ್ ಮಂದಿ ಎಲ್ಲ ಸಾಫ್ಟ್ ಮಂದಿ ನಮ್ಮ ಕಡೆ ಉತ್ತರ ಕರ್ನಾಟಕ ಮೈಂದಪ್ಪ ಅಂದ್ರೆ ಏನ್ ಕಿರಿಯರು ಮಾತಾಡೋನು ಗೀಚ್ ಮಾತ ನಾವು ಉಗಡ ಮಾತ ಸೊ ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಒಂದು ಬೆಂಗಳೂರದಕ್ಕೆ ಬಾಯಿ ತನ್ನ ಮಗುನ ಕರ್ಕೊಂಡು ಬೈಸ್ನಾಗ ಹೊಂಟಿಳು ಹುಡುಗಿ ಇದು ಬತ್ತ ಇದೇನು ಬಾಯಿ ಬಿಚ್ಚು ಹೋಗಿ ಜಾಬ್ತಿಲ್ಲ ಇದು ಬತ್ತ ಆ ಹುಡುಗಿ ಐತೆ ಮಮ್ಮಿ ಆಕಿ ಪಾಪ ಸಾಫ್ಟ್ ಇದ್ರು ಸ್ವಲ್ಪ ಬಸ್ನಾಗ ಹೋಗಿ ಡ್ರೈವರ್ಗೆ ರಿಕ್ವೆಸ್ಟ್ ಮಾಡಲಿ ಸರ್ ಮಗುಗೆ ಇದು ಬಂದಿದ್ದು ಸ್ವಲ್ಪ ಸೈಡ್ ಕಸ್ತೀರ ಅಂತ ನಮ್ಮ ಕಡೆ ಅಕ್ಕ ಒಬ್ಬಕ್ಕೆ ಕನ್ನಡ ಶಾಲಿ ಹುಡುಗ ನಮ್ಮ ಹುಡುಗ ಕರ್ಕೊಂಡು ಹೊಂಟಿಳು ಬಸ್ನಾಗ ನಮ್ಮ ಕಡೆ ಹುಡುಗ ಯಾವ ಯಾವ ಯಾಕೆಪ್ಪ ಓಚಿ ಬಂದವ ಅವನೇನು ಕೇಳ್ತಿ ಅಂದಾಗನೆ ಚಟ್ಟಿ ಕಾಲ ಕಿರ್ಕಿಯಾಗಿ ಇಳಿಸ್ಬಿಟ್ಲೆ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಗತ್ತ ಸೊ ತಲಿ ಮೇಲೆ ಪ್ರೀತಿಲಿ ಒಂದೊಂದ್ಸಲ ಬೆಗಳು ಹಾರ್ತಿರ್ತಾವ ತಲಿ ಮೇಲೆ ಬಾನ್ಸರ್ಗಳು ದಾಡ್ತಾವ ನಮ್ಮ ಕಾರ್ಯಕ್ರಮ ಹೋದಲ್ಲೇ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಮನೆ ಮನೆ ಒಂದು ಆರ್ಕೆಸ್ಟ್ರಾಗ ಹೋಗಿ ಯಾವುದೋ ಒಂದು ಊರು ಹೆಸರು ಗೊತ್ತಿಲ್ಲ ನನಗದ ಹೋಗಿ ಬನ್ನಿ ಬೆಳಿಗ್ಗೆ ಕಮಿಟಿ ಅವ್ರು ಫೋನ್ ಹಚ್ಚಿರ ರಾಜವಣ್ಣ ನೀನು ರಾತ್ರಿ ಕಾರ್ಯಕ್ರಮ ಬಾರಿ ಐತ್ರಿ ಥ್ಯಾಂಕ್ಸ್ ಅಣ್ಣ ಅಣ್ಣ ನಿಮ್ಮ ಕಾರ್ಯಕ್ರಮ ಬಗ್ಗೆ ನಾ ಒಂದು ಎರಡು ಹುಡುಗರು ನಮ್ಮ ಹುಡುಗರು ಪಟ್ಟಿ ಅಂಗಡಿ ಕರೀತೀನಿ ನಿಂತು ಮಾತಾಡತ್ತವ ಸ್ವಲ್ಪ ಫೋನ್ ಹಚ್ಚಿ ಅಲ್ಲಿ ಹೊರ್ತಾನೆ ಕೇಳ್ರಿ ನಾನು ಕಾಲೇಜ್ ಟೈಟ್ ಆಯ್ತು ನನ್ನ ಬಗ್ಗೆ ಮಾತಾಡತ್ತಾರ ನಾವು ಅಂತೇಳಿ ಸೊ ಹಚ್ಚಿ ಕೊಡ್ರಿ ತನ್ನಿ ಹಚ್ಚಿರಿ ಫೋನ್ ಅವರ ಎರಡು ಹುಡುಗರು ಎರಡು ಚಂದ ಮಾತಾಡತ್ತಾರ ಅಂದ್ರೆ ಲಪ್ಪಂಗ ರಾಜ ಸುಳಿ ಮಗ ಏನ್ ನೆಗಸಿದ್ರಿ ನಿನ್ನೆ ಏನ್ ಕೆಟ್ಟ ಸುಳಿ ಮಗ ರೀ ಅವನ ಅವನವ ಇದು ನಮ್ಮ ಪ್ರೀತಿ ತಲೆ ಮೇಲೆ ಬಾನ್ಸರ್ ಹಾಕ್ತಾವ್ರೆ ತೋರ್ಬೇಕ ನಾವು ಯಾಕಂದ್ರೆ ನಮ್ಮ ಪ್ರೀತಿ
ಸೊ ಥ್ಯಾಂಕ್ ಯು ಅಂದ್ರೆ ಯಾಕಪ್ಪ ಅಂದ್ರೆ ನಾವು ಎಲ್ಲೆಲ್ಲೋ ಒಂದ್ ಕಡೆ ಇದ್ದಾರ ಇವತ್ತು ಎಲ್ಲಾ ಕೂಡ ಯೂಟ್ಯೂಬ್ ಚಾನಲ್ದಾಗ ಇನ್ಸ್ಟಾದಾಗ ದೊಡ್ಡ ದೊಡ್ಡ ಕಲಾವಿದರುಗಳು ಎಲ್ಲ ನಮ್ಮ ಮುಂದೆ ಬಂದು ಇರ್ತಾರಪ್ಪ ಅಂದ್ರೆ ನಮ್ಗೆ ಹೆಮ್ಮೆಯ ವಿಷಯ. ಇನ್ನಷ್ಟು ನಮ್ಮ ಯುವಕರ ವಿಶೇಷವಾಗಿ ಯುವಕರ ಸಂಘ ಗದ್ದಲ್ದಾಗ ಹುಡುಗಿಯರ ಗದ್ದಲ್ದಾಗ ಅಲ್ಲೇ ತಿಕ್ ಸಾತವು ಅವನಟ್ ಹುಡುಗಿಯರು ಇನ್ನೂ ಯಾವ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬಹಳ ಸುಡುಗರ ಸೊ ಹಿಂಗ ಉತ್ತರ ಕರ್ನಾಟಕ ಬಿದ್ದಿದ್ದಾರೆ. ಯಾಕಂದ್ರಪ್ಪ ಅಂದ್ರೆ ಬರೀ ಇನ್ಸ್ಟಾಗ್ರಾಮ್ದಾಗ ಬದಾಮ್ 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 ಮಾಡೋ ಟ್ಯಾಲೆಂಟ್ ಅಲ್ಲ, ಇಲ್ಲೊಬ್ಬ ನಮ್ಮ ಹುಡುಗದಾನ ವಿನಾಯಕ್ ಅಂತ ಹೇಳಿ ಅದು ಒಂದು ಟ್ಯಾಲೆಂಟ್. ಯಾಕಂದ್ರೆ ಬರೀ ರೀಲ್ಸ್ ವಿಡಿಯೋ ಯಾವುದೇ ಡೈಲಾಗ್ ಹೋಗಿದ್ರೆ ಅದಲ್ಲ, ಬಹಳಷ್ಟು ಟ್ಯಾಲೆಂಟ್ಗಳು ಅದಾವ. ಅಡುಗೆ ಮಾಡೋದಾಗಲಿ ಏನೋ ಪೇಂಟಿಂಗ್ ಮಾಡೋದಾಗಲಿ ವಿನಾಯಕ್ ಸುತಾರ್ ಅಂತ ಇಲ್ಲೇ ಹುಡುಗೈತದ. ಸೊ ಅಂತ ಬಹಳಷ್ಟು ಕಲಾವಿದರು ಅದಾರು. ಏನೋ ಮನಿ ಪರಿಸ್ಥಿತಿ ಆಗಲಿ ಅನಿವಾರ್ಯ ಕಾರಣಗಳಿಂದ ಅಲ್ಲೇ ಮುಚ್ಕೊಂಡಂಟಾವ. ಸೊ ಉತ್ತರ ಕರ್ನಾಟಕ ಮಂದಿಗೆ ನಾ ಇದ್ದ ಒಂದು ಹೇಳಕ್ ಇಷ್ಟಪಡ್ತೀನಿ, ಬಹಳಷ್ಟು ಕಲಾವಿದರು ಅದಾರು. ಅವ್ನು ಹುಡುಕ್ಯಾಡ್ತೀವಿ ಎಲ್ಲಾ ಕಲಾವಿದರನ್ನ ಬಯಸಿರಂತ ಆರಿಸಂತ ತಿಳ್ಕೊತೀನಿ. ಮತ್ತು ಶ್ರೀ ಮಹಾಗಣಪತಿ ಉತ್ಸವ ಸಮಿತಿ ಜಮಖಂಡಿಯ ಕಮಿಟಿಯವ್ರಿಗೆ ನಾ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನಮ್ಮ ಇಲ್ಲಿ ಕರೆಸಿರಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರಿ. ನಾನು ನನ್ನ ಕಮಿಟಿ ಅಂತ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ. ಆಮೇಲೆ ನೀವು ಇಷ್ಟೊಂದು ಬೆಳಿಬೇಕು ಅಂತಂದ್ರೆ ಅದು ನಿಮ್ಮ ಒಬ್ಬರ ಕಡೆಯಿಂದನೂ ಸಾಧ್ಯ ಇಲ್ಲ, ನಿಮ್ಮ ಹಿಂದೆ ಒಂದು ಟೀಮ್ನೂ ಇರ್ತೈತಿ. ಸೊ ದಯವಿಟ್ಟು ಈ ವೇದಿಕೆ ಮೇಲೆ ಪಾಪ ಅವ್ರನ್ನೂ ಕರೆದ ಈ ಒಂದು ಯಶಸ್ಸಿಗೆ ಅವರು ಪಾತ್ರರಾಗಲಿ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಆಯ್ತು ರೀ, ಅದ್ರ ಮಂಜು ಅಣ್ಣ ಅಂತ ಅದಾರು, ಅಕ್ಷಯ್ ನನ್ನ ಚೆಡ್ಡಿ ದೋಸ್ತ ವೀರಪ್ಪ. ಸೊ ಯಾರು ಏನಿದ್ರೆ ರೀಚ್ ಪಾರ್ಟಿ ಎಲ್ಲ ಎಲ್ಲ ಸೆಂಟ್ರಿಂಗ್ ಕೆಲಸ ಗೌಂಡಿ ಕೆಲಸ ಮಾಡ್ಕೋತ ಇದ್ದಾರೆ ನಮ್ಗೆ ಹೋಗೋದಾಗ. ಸೊ ನನ್ನ ಟೀಮ್ ಮೇಲೆ ನನಗೆ ಭಾಳ ಹೆಮ್ಮೆ ಐತಿ. ಬರ್ರಿ ಆಕ್ಚುಲಿ ನಮ್ಮ ಹುಡುಗ ಅಕ್ಷಯ್ ಅಂತೇಳಿ ಬಾಹುಬಲಿ ಅಲ್ಲಿ ಸೆಲೆಕ್ಟ್ ಆಗಿದ್ದ, ಬಟ್ ಯಾವುದು ಕರ್ನಾಟಕ ಅಂತ ಹೋಲಿಲ್ಲವ, ಕಾಂದ ಬಜ್ಜಿ ಇದ್ದಂಗ ನಾನು. ನೀನು ಬೆಂಕಿ ಮಾವ. ಅಲ್ಲ ನೀವು ಇಷ್ಟ ಮಾತಾಡಿದ್ರೆ ಅವ್ರು ಖುಷಿಯಾಗಿ ಸುಮ್ಮಿರಂಗಿಲ್ಲ, ಒಂದು ಡೈಲಾಗ್ ಹೋಗೋದು ಹಲ್ ಕಿಸಿದ್ ಬಿಡ್ರಿ ಎಲ್ಲರೂ ಸುಮ್ಮನೆ ಇಲ್ಲಿ ತಗೊಳ್ಳಿ ರೋಜ್ ಕೆದ್ ಬಿಡ್ತಾರೆ. ಇಲ್ಲಿ ಮತ್ತ ಈ ಕುರ್ಚಿ ಮೇಲೆ ಕೂತಾರ, ನೀವು ಮಾತಾಡಲಿಲ್ಲ ಅಂದ್ರೆ ಇವ್ರ ಮೇಲೆ ಕುರ್ಚಿ ಕೂತ್ ಬಿಡ್ತದೆ. ಹೋದ ವರ್ಷ ಒಂದು ಆರ್ ಸಿ ಬಿ ಬಗ್ಗೆ ಹನ್ನೆರಡು ಡೈಲಾಗ್ ಹೇಳಿನಿ, ಒಂದು ವಿಡಿಯೋ ಮಾಡೀನಿ, ಅದ್ರಾಗ ಒಂದು 30 ಸೆಕೆಂಡ್ ಅವನು ದೊಡ ಕ್ಲಿಪ್ ತಗದಿಟ್ಟ. ಆರ್ ಸಿ ಬಿ ಡೈಲಾಗ್ ಕೇಳಿರಂದ ಕೇಳಿರಣ, ಒಂದ್ಸಲ ಅದನ್ನೇ ಹೇಳ್ಬಿಡ್ತಲ್ಲ. 3 ವರ್ಷ ಆತ್ ನಿಮ್ ಮಕ್ಕಳ ನೋವು ಮಾಡಕೈತೆ, ಈಗ ಹೇಳತ್ತೇನೆ ನಮ್ಮ ಮುಂದೆ. 14 ವರ್ಷ ಅಂತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ, ಟೀಮ ಬಿಟ್ಟಿಲ್ಲ ನಿಮ್ಮ ಮಕ್ಕನ ಬಿಡ್ತೀನಿ. ಮುಂದಿನ ವರ್ಷ ನಮ್ಮ ಟೀಮ್ ಕಪ್ ಗೆದ್ದಿತ್ತು, ಬೆಳಿಗ್ಗೆ ನಿಮ್ಮ ಮಕ್ಕನ ಓದಿ ಬರ್ತೀನಿ. ಏನ್ ಮಾಡ್ಕೋತಿ ಮಾಡ್ಕೋ, 14 ವರ್ಷ ಸನ್ ತಿಂದು ಇನ್ನೊಂದು ವರ್ಷ ಸನ್ ತಿನ್ನು ಒಂದು ಹುಮ್ಮಸಲ್ಲಿ ಹೇಳ್ಬಿಡ್ರಿ. ಮುಂದಿನ ಸಲ ಕಪ್ಪ, ಮುಂದಿನ ಸಲ ಕಪ್ಪ. ಥ್ಯಾಂಕ್ ಯು. ಇವತ್ತ ಕಪ್ಪಿನ ಮಂದಿನ ಬಾಳ ಐತೆ ಆರ್ಸಿಬಿದು. ಥ್ಯಾಂಕ್ ಯು. ಒಂದ್ಸರಿ ಜಮಖಂಡಿಯಿಂದ ಅದೆಂತ ಚಪ್ಪಾಳೆ ಅಂತಂದ್ರೆ ಇಡೀ ಜಮಖಂಡಿ ಗುಯ್ ಅಂತ ಅನಿಸ್ಬೇಕು. ಒಂದ್ಸರಿ ಲಪಂಗ್ ರಾಜ ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ನಾವೆಲ್ಲರೂ ಕೂಡ ಇವನ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗೋಣ. ಬಹಳಷ್ಟು ಖುಷಿ ಅನಿಸುತ್ತೆ.